ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವರ್ಷ ಅಂದ್ರೆ 2023 ಮತ್ತು 24ನೇ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಿರುವಂತ ವಿದ್ಯಾರ್ಥಿಗಳು ಏನಾದರೂ ಇದ್ರೆ ಅವರು ಹಾಸ್ಟೆಲ್ ಅಲ್ಲಿ ಪ್ರವೇಶವನ್ನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಈ ವರ್ಷದ 2023 ಮತ್ತು 24ನೇ ಸಾಲಿನ ಮೂರು ಇಲಾಖೆ ಕಡೆಯಿಂದ ಹಾಸ್ಟೆಲ್ಗೆ ಪ್ರವೇಶವನ್ನ ಪಡ್ಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡ್ಲಿಕ್ಕೆ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ನೀವೇನಾದರೂ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊಳ್ಳಿಕ್ಕೆ ಆಸಕ್ತಿಯನ್ನ ಹೊಂದಿದ್ರೆ ಮೂರು ಇಲಾಖೆಯ ಒಂದು ವಿದ್ಯಾರ್ಥಿಗಳು ಏನಾದರೂ ಇದ್ದಿದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ ಹಾಸ್ಟೆಲ್ಗೆ ನೀವು ಪ್ರವೇಶನ ಪಡಿಬಹುದು. ಹೌದು ಫ್ರೆಂಡ್ಸ್, ಈ ವರ್ಷ ಅಂದ್ರೆ 2023 ಮತ್ತು 24ನೇ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಅನ್ನು ತಗೊಳ್ಳಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ನೀವೇನಾದರೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿಗಳಾಗಿದ್ರೆ ನೀವು ಈ ಒಂದು ಇಲಾಖೆ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಾಗಿದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಅರ್ಜಿ ಸಲ್ಲಿಸಬಹುದು. ನೀವೇನಾದರೂ ಅಲ್ಪಸಂಖ್ಯಾತರು ವಿದ್ಯಾರ್ಥಿಗಳಾಗಿದ್ರೆ ಅಲ್ಪಸಂಖ್ಯಾತರ ಒಂದು ಇಲಾಖೆ ಕಡೆಯಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗಾದರೆ ಯಾವ ತರಗತಿ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದಾರಪ್ಪ ಅಂತಂದ್ರೆ, 5ನೇ ತರಗತಿಯಿಂದ 10ನೇ ತರಗತಿ ಓದ್ತಿರುವಂತ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಈಗ ಹಾಸ್ಟೆಲ್ ಅಲ್ಲಿ ಅರ್ಜಿಯನ್ನು ಪಡ್ಕೊಳ್ಳಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಸೊ ನೀವೇನಾದರೂ ಹಾಸ್ಟೆಲ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದ್ರೆ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ನೀವು ಬರಬೇಕಾಗ್ತದೆ. ಅದರ ಹೆಸರು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ. ಸೊ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಬಂದು ಇಲ್ಲಿ ನೀವು ಕೆಳಗಡೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಅಂತ ಇರುತ್ತೆ, ಇಲ್ಲಿ 5ನೇ ತರಗತಿಯಿಂದ 10ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಪ್ಲೈ ಅಂತ ಒಂದು ಆಪ್ಷನ್ ಓಪನ್ ಆಗಿದೆ. ಇನ್ನು ಪೋಸ್ಟ್ ಮ್ಯಾಟ್ರಿಕ್ ಓಪನ್ ಆಗಿಲ್ಲ, ಅದು ಕಮಿಂಗ್ ಸೂನ್ ಇದೆ. ಸೊ ನೀವು ಏನಾದರೂ ಪೋಸ್ಟ್ ಪ್ರೀ ಮೆಟ್ರಿಕ್ ಅಂದ್ರೆ 5ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಇದ್ದು ಹಾಸ್ಟೆಲ್ ಅಲ್ಲಿ ಅಡ್ಮಿಷನ್ ಅನ್ನ ಪಡ್ಕೋಬೇಕು ಅನ್ನೋರು ಈ ಒಂದು ಆಪ್ಷನ್ ವೆಬ್ಸೈಟ್ ಗೆ ಬಂದು ಇಲ್ಲಿ ಒಂದು ಪ್ರೀ ಮೆಟ್ರಿಕ್ ಅಂತ ಆಪ್ಷನ್ ಇರುತ್ತೆ, ಈ ಪ್ರೀ ಮೆಟ್ರಿಕ್ ಆಪ್ಷನ್ ಕೆಳಗಡೆ ಅಪ್ಲೈ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಆಲ್ರೆಡಿ ಒಂದು ಅಕೌಂಟ್ ಇದೇನಾ ಅಂತ ಕೇಳುತ್ತೆ, ಅಂದ್ರೆ ಎಸ್ ಎಸ್ ಪಿ ಅಕೌಂಟ್ ಅಂತ ಹೇಳ್ತೀವಿ. ಸೊ ಆ ಅಕೌಂಟ್ ಇದ್ರೆ ನಿಮ್ಮ ಹತ್ರ ಸ್ಯಾಟ್ಸ್ ಐ ಡಿ ಇರುತ್ತೆ, ಆ ಸ್ಯಾಟ್ಸ್ ಐ ಡಿಯನ್ನ ಹಾಕಿ ಇಲ್ಲಿ ನೀವು ಲಾಗಿನ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ನ ಕೇಳ್ತಾರೆ, ಆ ಇನ್ಫಾರ್ಮೇಶನ್ ನೀವು ಫಿಲ್ಅಪ್ ಅನ್ನ ಮಾಡ್ಕೊಂಡು ಹಾಸ್ಟೆಲ್ಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದಾಗಿದ್ದು, ಹಾಸ್ಟೆಲ್ಗೆ ಅರ್ಜಿಯನ್ನ ನೀವು ಈಗ ಹಾಕಬಹುದಾಗಿದೆ ಫ್ರೆಂಡ್ಸ್. ಸೊ ನಾ ಕೊಟ್ಟಿರುವಂತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.